ಯು ಪಿ ಎಸ್ ಸಿ ಐ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಖಾಲಿ ಇರತಕ್ಕಂಥ ಪೋಸ್ಟ್ ಲೆಕ್ಚರ್ ಇನ್ ಇಂಗ್ಲೀಷ್ ಇದನ್ನು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದು. ಇದು ಒಂದು ಯು ಟಿ ಅಡ್ಮಿನಿಸ್ಟ್ರೇಷನ್ ಆಫ್ ಡಮನ್ ಆ್ಯಂಡ್ ದಿಯು ಆ ಮಿನಿಸ್ಟ್ರಿ ಅಥವಾ ಅಡ್ಮಿನಿಸ್ಟ್ರೇಷನ್ ಅಂಡ್ರಲ್ಲಿ ಬರ್ತಾ ಇದ್ದು. ಇದಕ್ಕೆ ಡಿಪಾರ್ಟ್ಮೆಂಟು ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ, ಹಾಗೆ ಆರ್ಗನೈಸೇಷನ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ದಮನ್. ನೀವು ಈ ಒಂದು ಆರ್ಗನೈಸೇಷನ್ ಅಂಡರ್ ಈ ಒಂದು ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಹಾಗೆ ಇದಕ್ಕೆ ಖಾಲಿ ಇರತಕ್ಕಂಥ ಪೋಸ್ಟ್ಗಳು ಒಂದು ಅದನ್ನು ಯು ಆರ್ ಕ್ಯಾಟಗರಿ ಅವರಿಗೆ ರಿಸರ್ವ್ ಮಾಡಲಾಗಿದೆ. ಇನ್ನು ನೀಡ್ತಿರ್ತಕ್ಕಂಥ ಸ್ಯಾಲರಿ ಈ ರೀತಿಯಾಗಿದೆ: 15,600 39,100 ಪ್ಲಸ್ ಎ ಜಿ ಪಿ ಆರ್ ಎಸ್ 5,400 ನಿಮಗೆ ನೀಡಲಾಗುತ್ತೆ. ಇನ್ನು ಏಜ್ ಬಂದುಬಿಟ್ಟು ಮ್ಯಾಕ್ಸಿಮಮ್ 35 ಅವನು ಕ್ಲೋಸಿಂಗ್ ಡೇಟ್, ಅವ್ನು ನಾರ್ಮಲ್ ಕ್ಲೋಸಿಂಗ್ ಡೇಟು, ಮತ್ತು 35 ಸ್ಕೆಲ್ಡೆಡ್ ಕಾಸ್ಟ್ ಆ್ಯಂಡ್ ಸ್ಕೆಲ್ಡೆಡ್ ಟ್ರೈಬ್ ಅವರಿಗೆ. ಇನ್ನು 35 ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕ್ಯಾಂಡಿಡೇಟ್ಸ್ ಅವರಿಗೆ ಆ್ಯಸ್ ಎ ನಾರ್ಮಲ್ ಕ್ಲೋಸಿಂಗ್ ಡೇಟ್ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದೆಲ್ಲ ಮ್ಯಾಕ್ಸಿಮಮ್ ಏಜ್ ಆಗಿದ್ದು. ಮತ್ತು ನೀವೇನಾದರೂ ಗೌರ್ಮೆಂಟ್ ಎಂಪ್ಲಾಯಿ, ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದಾರೆ ಸೆಂಟ್ರಲ್ ಅಥವಾ ಯು ಟಿ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ, ನಿಮಗೆ 5 ಕಾಲ ರಿಲ್ಯಾಕ್ಸೇಷನನ್ನು ಇಲ್ಲಿ ನೀಡಲಾಗಿದೆ. ಇನ್ನು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಆ್ಯಂಡ್ ಮಾಸ್ಟರ್ಸ್ ಡಿಗ್ರಿ ಇನ್ ಇಂಗ್ಲೀಷ್ ಸಬ್ಜೆಕ್ಟ್ ವಿತ್ ಫಸ್ಟ್ ಕ್ಲಾಸ್ ಆರ್ ಇಕ್ವಲೆಂಟ್ ಐದರ್ ಆ್ಯಟ್ ಎ ಬ್ಯಾಚುಲರ್ಸ್ ಲೆವೆಲ್ ಡಿಗ್ರಿ ಅವರ ಮಾಸ್ಟರ್ಸ್ ಲೆವೆಲ್ ಡಿಗ್ರಿ ಇಲ್ಲಿ ಕೇಳಲಾಗಿದೆ. ಮತ್ತು ಡಿಸೈರೇಬಲ್ ಕ್ವಾಲಿಫಿಕೇಷನನ್ನು ಇಲ್ಲಿ ನೋಡೋಣ. ಇನ್ನು ಡಿಸೈರೇಬಲ್ ಕ್ವಾಲಿಫಿಕೇಷನ್ ಅಂಡ್ರಲ್ಲಿ ನಿಮ್ಮ ಡ್ಯೂಟೀಸ್ ಈ ರೀತಿಯಾಗಿರ್ತವೆ: ಟೀಚಿಂಗ್ ಇಂಗ್ಲೀಷ್ ಸಬ್ಜೆಕ್ಟ್ ಇನ್ಕ್ಲೂಡಿಂಗ್ ಲೆಕ್ಚರ್ಸ್ ಆ್ಯಂಡ್ ಟ್ಯುಟೋರಿಯಲ್ಸ್, ಸ್ಟೂಡೆಂಟ್ಸ್ ಅಸೆಸ್ಮೆಂಟ್ ಆ್ಯಂಡ್ ಇವ್ಯಾಲ್ಯುಯೇಷನ್ ಇನ್ಕ್ಲೂಡಿಂಗ್ ಎಕ್ಸಾಮಿನೇಷನ್ ವರ್ಕ್, ಪ್ಲ್ಯಾನಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ಇನ್ಸ್ಟ್ರಕ್ಷನ್ಸ್ ಇನ್ ಕ್ಲಾಸ್ ರೂಮ್ಸ್ ಫಾರ್ ಬೆನಿಫಿಟ್ಸ್ ಫಾರ್ ಸ್ಟೂಡೆಂಟ್ಸ್, ಡೆವಲಪಿಂಗ್ ರಿಸೋರ್ಸ್ ಮೆಟೀರಿಯಲ್ಸ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಇನ್ ಕರಿಕುಲ ಆ್ಯಂಡ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಸ್ಟೂಡೆಂಟ್ಸ್ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಫಾರ್ ದೇರ್ ಬೆಟರ್ ಕರಿಯರ್ ಡೆವಲಪ್ಮೆಂಟ್ ಇನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಇದಿಷ್ಟು ನಿಮ್ಮ ಒಂದು ಡ್ಯೂಟಿಯಾಗಿದೆ. ಇನ್ನು ಪ್ರೊಬೇಷನ್ ಪೀರಿಯಡ್ ಬಂದುಬಿಟ್ಟು 1 ಇರುತ್ತೆ. ಹೆಡ್ ಕ್ವಾರ್ಟರ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ದಮನ್. ಅದರ ಡೀಟೇಲ್ಸು ಇದು. ಈ ಒಂದು ಪೋಸ್ಟು ಗ್ರೂಪ್ ಎ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಪೋಸ್ಟ್ ಆಗಿದೆ. ಇಲ್ಲಿ ಯಾವುದೇ ರೀತಿಯಾದಂಥ ಪರ್ಮನೆಂಟ ಅಥವಾ ಟೆಂಪ್ರರಿ ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ. ಹೀಗೆ ಇದಕ್ಕೆ ಯಾವುದೇ ರೀತಿಯಾದಂಥ ಕಂಡೀಷನ್ಸನ್ನು ಇಲ್ಲಿ ಹಾಕಿಲ್ಲ. ಇದಿಷ್ಟು ಬಂದುಬಿಟ್ಟು ಲೆಕ್ಚರ್ ಇನ್ ಇಂಗ್ಲೀಷ್ ಪೋಸ್ಟ್ಗೆ ಇರತಕ್ಕಂಥ ಮಾಹಿತಿ. ಇದಕ್ಕಿಂತ ಹೆಚ್ಚು ನಿಮಗೆ ಮಾಹಿತಿ ಬೇಕಾದರೆ ನಾವು ನೋಟಿಫಿಕೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿದ್ದೀವಿ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಯೂಟ್ಯೂಬಲ್ಲಿ. ಅದನ್ನು ನೋಡ್ಕೊಂಬಿಟ್ಟು ನೀವು ಎಲಿಜಿಬಲ್ ಆಗಿದ್ದರೆ ಅಪ್ಲೈ ಮಾಡಿ ಇದನ್ನು ಉಪಯೋಗ ಪಡೆದುಕೊಳ್ಳಿ. ಇಲ್ಲಾಂದರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಂಬಿಟ್ಟು ಅವರಿಗೆ ಸಹಾಯ ಮಾಡ್ಬೋದು. ಥ್ಯಾಂಕ್ ಯು.